ದೇವನಹಳ್ಳಿ ತಾಲೂಕು ವಿಜಯಪುರ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು. ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಶ್ರೀರಾಮ ಮಂದಿರ ನಿರ್ಮಾಣ ಇದೇ ಆಗಸ್ಟ್ 5ರಂದು ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಶಿಲಾನ್ಯಾಸ ಮಾಡುವುದರ ಪೂರ್ವಭಾವಿ ಸಭೆ ನಡೆಸಿ ವಿಜಯಪುರ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ರಾಮ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣದ ಕನಸನ್ನು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ಕಂಡಿದ್ದರು. 500-600 ವರ್ಷಗಳ ಹಿಂದೆ ರಾಮ ಜನ್ಮಭೂಮಿಯಲ್ಲಿ ಬಾಬರ್ ಎಂಬ ದುರಾಡಳಿತ ನಡೆಸುತ್ತಿದ್ದ ರಾಜ ಬಾಬರಿ ಮಸೀದಿ ನಿರ್ಮಿಸಿದ್ದು ಅಂದಿನಿಂದಲೂ ಇಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು ಎಂಬ ಹೋರಾಟದಲ್ಲಿ ಲಕ್ಷಾಂತರ ಜನರು ತಮ್ಮ ಪ್ರಾಣತ್ಯಾಗ ಮಾಡಿದ್ದಾರೆ. ಆ ಒಂದು ಹೋರಾಟದ ಫಲ ಈಗ ಲಭಿಸಿದ್ದು, ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಮ ಜನ್ಮಭೂಮಿಯ ಜಾಗ ಹಿಂದೂಗಳ ಹೋರಾಟದ ಶ್ರಮದ ಪ್ರತಿಫಲವಾಗಿ ವಾಪಸ್ ಸಿಕ್ಕಿದೆ. ರಾಮ ಮಂದಿರ ಕಟ್ಟಲು ಅನುಮತಿ ಸಿಕ್ಕಿದೆ. ಆಗಸ್ಟ್ 5ರಂದು ಪ್ರಧಾನಿ ಮೋದಿಯವರು ಶಿಲಾನ್ಯಾಸ ನೆರವೇರಿಸಲಿದ್ದು, ಇದಕ್ಕೆ ಭಾರತೀಯರೆಲ್ಲರ ಸಹಕಾರ ಬೇಕಿದೆ. ಪ್ರಪಂಚದಲ್ಲೇ ಅದ್ಭುತವಾದ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗುತ್ತಿದ್ದು, ಇದು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಆಗುತ್ತಿರುವ ಕೆಲಸ. ಅಯೋಧ್ಯೆಯು ಬೌದ್ಧ, ಜೈನ, ಇಸ್ಲಾಂ ಧರ್ಮ ಹೀಗೆ ಎಲ್ಲ ಧರ್ಮಗಳಿಗೂ ಆಶ್ರಯ ನೀಡಿದ್ದು, ರಾಮ ಮಂದಿರ ನಿರ್ಮಾಣದೊಂದಿಗೆ ಮತ್ತೆ ಭಾರತ ರಾಮರಾಜ್ಯದ ಸುಂದರ ಭವಿಷ್ಯವನ್ನು ಕಾಣಲಿ ಎಂದು ಆಶಿಸುತ್ತೇನೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಒಂದು ಉದ್ದೇಶ, ಸುಮಾರು 500-600 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ರಾಮ ಮಂದಿರ ನಿರ್ಮಾಣ ಕಾರ್ಯ. ಏನು ಜನಸಂಘದಿಂದ, ಬಿಜೆಪಿಯಿಂದ ಮತ್ತು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಮಾನವನ ಒಂದು ಇಚ್ಛೆ ಆಗಿತ್ತು. ರಾಮ ಮಂದಿರ ಅಯೋಧ್ಯೆಯಲ್ಲಿ ರಾಮ ಜನ್ಮಸ್ಥಳದಲ್ಲಿ ಕಟ್ಟಬೇಕು. 500-600 ವರ್ಷಗಳಿಂದ ಏನು ರಾಮ ಜನ್ಮಭೂಮಿಯಲ್ಲಿ ಬಾಬರಿ ಮಸೀದಿಯನ್ನು ಬಾಬರ್ ಅನ್ನುವ ಒಬ್ಬ ದುರಾಡಳಿತ ರಾಜನ ಕಾಲದಲ್ಲಿ ಆಯಿತು, ಅದನ್ನು ತೆಗೆದು ರಾಮ ಮಂದಿರ ಕಟ್ಟಬೇಕು ಅಂತ ಸುಮಾರು 600 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದು ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ ಮತ್ತು ಪ್ರತಿಯೊಬ್ಬರ ಒಂದು ಆಸೆಯೂ ಅದಾಗಿತ್ತು. ಆ ಒಂದು ಕಾಲ ಇವತ್ತು ಕೂಡಿ ಬಂದಿದೆ. ನವೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಅವರು ಏನು ಒಂದು ಜಾಗವನ್ನು ರಾಮ ಜನ್ಮಭೂಮಿಗೆ ರಾಮ ದೇವಸ್ಥಾನ ಕಟ್ಟೋದಕ್ಕೆ ಅನುಮತಿ ನೀಡಿದೆ, ಜೊತೆಗೆ ಭಾರತ ಸರ್ಕಾರವು ಸಹ ಅದಕ್ಕೆ ಒಪ್ಪಿಗೆ ನೀಡಿ ಇವತ್ತು 5ನೇ ತಾರೀಕು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಶಿಲಾನ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ರಾಮನ ಕಾಲದಲ್ಲಿ ರಾಮರಾಜ್ಯ ಇತ್ತು, ಅವರ ಒಂದು ಆಸೆಯನ್ನು ನೆರವೇರಿಸಬೇಕಾದ್ರೆ ಇವತ್ತು ಪ್ರತಿಯೊಬ್ಬ ಭಾರತೀಯನು ಸಹ ಈ ಒಂದು ಕಾರ್ಯದಲ್ಲಿ ಕೈಜೋಡಿಸಬೇಕಾಗಿದೆ. ಯಾಕಂದರೆ ಇವತ್ತು ಕರೋನಾ ನಮ್ಮನ್ನು ಆವರಿಸಿದ್ರೂ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ನಮ್ಮ ಎಲ್ಲರ ಒಂದು ನಂಬಿಕೆ, ನಮ್ಮ ಇಚ್ಛಾಶಕ್ತಿ, ನಮ್ಮ ಒಂದು ಇಂಗಿತದ ಮೇಲೆ ಇವತ್ತು ರಾಮ ಟೆಂಪಲ್ ಕಟ್ಟೋ ಪ್ರಾರಂಭವಾಗ್ತಾ ಇದೆ. ಇದು ನಮ್ಮ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಸಂತೋಷದ ವಿಷಯ. ಇದನ್ನು ನಾವೆಲ್ಲ ಇವತ್ತು ಸಂತೋಷದಿಂದ ಸ್ವೀಕರಿಸಬೇಕು, ಆಚರಿಸಬೇಕು ಮತ್ತು ಇಡೀ ಪ್ರಪಂಚದಲ್ಲೇ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ ನಾವೆಲ್ಲ ಸಹಕಾರ ನೀಡಬೇಕು. ಜೊತೆಗೆ ಆ ಬರೋದಕ್ಕೆ ರಾಮ ಮಂದಿರಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾಮ ಮಂದಿರ ನಿರ್ಮಾಣ ಆಗಲಿ ಅಂತ ನಾವು ಕೋರ್ಕೊಳ್ತಾ ನಮ್ಮಗಳೆಲ್ಲಗಿದು ಕೇವಲ ಯಾವುದೇ ಒಂದು ಪಕ್ಷದ ಇದ್ದಾರೆ, ಪ್ರತಿಯೊಬ್ಬರ ಕಾರ್ಯಕರ್ತರು, ಪ್ರತಿಯೊಬ್ಬ ಭಾರತೀಯರು ಸಹ ಇದರಲ್ಲಿ ಪಾಲ್ಗೊಳ್ಬೇಕು. ಇದು ಪಕ್ಷಾತೀತ, ಧರ್ಮಾತೀತ. ಯಾಕಂದರೆ ಅಯೋಧ್ಯೆಯಲ್ಲಿ ಎಲ್ಲ ಧರ್ಮಗಳಿಗೂ ಆಶ್ರಯ ನೀಡಿದೆ. ಜೈನ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಎಲ್ಲರೂ ಮುಸ್ಲಿಮರು ಇರ್ಬೋದು, ಪ್ರತಿಯೊಬ್ಬರು ಸಹ ಆ ಒಂದು ಅಯೋಧ್ಯೆಯಲ್ಲಿ ಸ್ಥಾನ ಪಡೆದಿದ್ದಾರೆ. ರಾಮನ ಕಾಲದಲ್ಲಿ ಏನು ರಾಮರಾಜ್ಯ ಆಗಬೇಕು ಅಂತ ನಮ್ಮ ಹಿರಿಯರು ಎಲ್ಲ ಕನಸು ಕಂಡಿದ್ರು. ಬಹುಶಃ ರಾಮ ಮಂದಿರ ಬಂದ ನಂತರ ಅಯೋಧ್ಯೆ ಎಲ್ಲ ಹೋಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ರಾಮರಾಜ್ಯವನ್ನ ನೋಡುವ ದಿನಗಳು ಬರಲಿ. ರಾಮ ಮಂದಿರದ ನಿರ್ಮಾಣಕ್ಕೆ ಶುಭ ದಿನ ಬಂದಿದೆ. ಶಂಕುಸ್ಥಾಪನೆ ನೆರವೇರುತ್ತಿದೆ. ಆಗಸ್ಟ್ 5ರಂದು ಎಲ್ಲರೂ ನಿಮ್ಮ ಗ್ರಾಮಗಳಲ್ಲಿನ ಆಂಜನೇಯ ಅಥವಾ ರಾಮನ ದೇವಾಲಯಗಳಲ್ಲಿ ಹೋಮ ಹವನ ಪೂಜೆಗಳನ್ನು ಸಲ್ಲಿಸಿ. ತಾಲೂಕು ಬಿಜೆಪಿ ವತಿಯಿಂದ ಸಿಹಿ ಹಂಚಿ ಸಂಭ್ರಮಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶಂಕುಸ್ಥಾಪನೆಯ ದಿನವನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಹಬ್ಬವನ್ನು ಆಚರಿಸುವ ರೀತಿಯಲ್ಲಿ ಆಚರಿಸಿ. ರಾಮ ಮಂದಿರದ ಕಾರ್ಯ ಆದಷ್ಟು ಶೀಘ್ರವಾಗಿ ಯಶಸ್ವಿಯಾಗಿ ಪೂರ್ಣವಾಗಲೆಂದು ಹಾರೈಸೋಣ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಸುಂದರೇಶ್ ತಿಳಿಸಿದರು. ಆ ಒಂದು ವಿಚಾರವಾಗಿ ಎಷ್ಟೋ ಜನ ಒಂದು ಹೋರಾಟ ಮತ್ತಿತರೆ ಒಂದು ವಿಚಾರವಾಗಿ ಮಾಡಿದಂಥ ಒಂದು ಹೆಸರಿಂದ ನಮಗೆ ಮುಂದಿನ
ರಾಮ ಮಂದಿರ ನಿರ್ಮಾಣ ಮಾಡಲು ಒಂದು ಶುಭ ದಿನ ಬಂದಿದೆ. ಆ ಶುಭ ದಿನಕ್ಕೆ 5ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಶಂಕುಸ್ಥಾಪನೆ ಆಗ್ತಾ ಇದೆ. ಆ ಶಂಕುಸ್ಥಾಪನೆಗೆ ಪ್ರತಿಯೊಬ್ಬರು ಆಗುವಂಥ ದಿನ ನಮ್ಮ ನಮ್ಮ ಗ್ರಾಮಗಳಲ್ಲಿ ಏನು ಆಂಜನೇಯ ಸ್ವಾಮಿ ಅಥವಾ ರಾಮ ಮಂದಿರ ಇರ್ಬೋದು ಆ ರಾಮ ಮಂದಿರದಲ್ಲಿ ಹೋಮ ಅಥವಾ ಪೂಜೆಗಳನ್ನು ಮಾಡುವ ಮುಖಾಂತರ ಹಾಗೂ ಪ್ರತಿಯೊಬ್ಬರು ಅವರವರ ಊರುಗಳಲ್ಲಿ ಏನು ಸ್ವೀಟ್ ಹಂಚುವ ಒಂದು ಮುಖಾಂತರ ಮಾಡಬೇಕು ಅಂತ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಪ್ರಜೆಗಳಿಗೂ ಹೇಳುತ್ತಾ ಈ ಒಂದು 5ನೇ ತಾರೀಕು ಏನು ಅಯೋಧ್ಯೆಯ ಒಂದು ಶಂಕುಸ್ಥಾಪನೆಗೆ ವಿಚಾರವಾಗಿ ನಮ್ಮ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ಸಿಲೆ ಹಚ್ಚುವ ಒಂದು ವಿಚಾರ ಸಹ ನಾವು ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಎಲ್ಲರೂ ಸಹ ಒಂದು ಅಯೋಧ್ಯೆಯ ಒಂದು ಶಂಕುಸ್ಥಾಪನೆ ದಿವಸ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಹಬ್ಬಗಳನ್ನು ಆಚರಣೆ ಮಾಡ್ತೀರೋ ಅದೇ ರೀತಿ ಎಲ್ಲರೂ ಸಹ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಮಾಡಿಕೊಂಡು ಈ ಒಂದು ಅಯೋಧ್ಯೆ ರಾಮ ಮಂದಿರ ಅತಿ ವೇಗವಾಗಿ ಒಂದು ನಿರ್ಮಾಣ ಆಗಲಿ ಅಂತ ಭಗವಂತನಿಗೆ ಕೇಳ್ಕೊಂಡು. ರಾಜ್ಯ ಪರಿಷತ್ ಸದಸ್ಯ ದೇಸು ನಾಗರಾಜ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್, ಜಿಲ್ಲಾ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ನಾರಾಯಣ ಸ್ವಾಮಿ, ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ನೀಲೇರಿ ಮಂಜುನಾಥ್, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮೋಹನ್, ಒಬಿಸಿ ತಾಲೂಕು ಮೋರ್ಚಾ ಅಧ್ಯಕ್ಷ ವಿನಯ್, ಡಿಎಂ ಮುನೀಂದ್ರ, ಪುರಸಭಾ ಮಾಜಿ ಸದಸ್ಯ ಬಲಮುರಿ ಶ್ರೀನಿವಾಸ್, ತಾಲೂಕು ಉಪಾಧ್ಯಕ್ಷೆ ಪುನೀತಾ, ಟೌನ್ ಬಿಜೆಪಿ ಮಾಜಿ ಅಧ್ಯಕ್ಷ ಸೊನ್ನೇಗೌಡ ಸಾಗರ್, ಜಿಕೆ ರಾಮು ಭಗವಾನ್ ಮತ್ತಿತರರು ಹಾಜರಿದ್ದರು.